ಕ್ಷಯರೋಗ ನಿಯಂತ್ರಣ ಕಾರ್ಯ ಮಾಡಿದ್ದಕ್ಕೆ ಗಂಗಾವತಿ ಸರ್ಕಾರಿ ಆಸ್ಪತ್ರೆಯ ಕ್ಷಯರೋಗ ವಿಭಾಗದಲ್ಲಿ ಕಾರ್ಯ ಮಾಡುತ್ತಿರುವ ಮಲ್ಲಿಕಾರ್ಜುನ್ ಇವರು ರಾಜ್ಯ ಮಟ್ಟದ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ ವಿಜೇತರಾದ ಮಲ್ಲಿಕಾರ್ಜುನ್ ಇವರನ್ನು ಗಂಗಾವತಿ ಮೀಡಿಯಾ ಕ್ಲಬ್ ಹಾಗೂ ಗಂಗಾವತಿ ಗೆಳೆಯರ ಬಳಗದ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮೀಡಿಯಾ ಕ್ಲಬ್ ಅಧ್ಯಕ್ಷರಾದ ರಾಮಮೂರ್ತಿ ನೌಲಿ, ಹಿರಿಯ ಪತ್ರಕರ್ತರಾದ ಕೆ ನಿಂಗಚ್ಚ, ಪರಶುರಾಮ್ ಇಟಗಿ, ಶ್ರೀನಿವಾಸ್ ನಾಯ್ಡು, ಅಂಜನಿ ಗೌಡರು, ಉಜ್ಜಿನ್ ಗೌಡರು ಹಾಗೂ ಇನ್ನಿತರು ಉಪಸ್ಥಿತರು ಪಾಲ್ಗೊಂಡಿದ್ದರು. ಕೊಪ್ಪಳ ಜಿಲ್ಲೆ ಅತ್ಯಂತ ಹೆಮ್ಮೆ ಪಡ್ತಕ್ಕಂಥ ವಿಷಯ, ನಮ್ಮ ಗಂಗಾವತಿಯ ಸರ್ಕಾರಿ ಆಸ್ಪತ್ರೆಯ ಕ್ಷಯರೋಗ ನಿಯಂತ್ರಣ ವಿಭಾಗದ ಒಂದು ಕಾರ್ಯ ನಮ್ಮ ಅತ್ಯಂತ ಹೆಮ್ಮೆಯ ಒಂದು ಕಾರ್ಯವನ್ನು ಮಾಡಿದೆ. ಕ್ಷಯರೋಗವನ್ನು ನಿಯಂತ್ರಣ ಮಾಡುವುದು ಹೇಗೆ ಅಂತೇಳಿ ಇಡೀ ಜಿಲ್ಲೆಯ ಒಂದು ತಂಡ ಡಾಕ್ಟರ್ ಮಹೇಶ್ ಅವರ ನೇತೃತ್ವದಲ್ಲಿ ಗಂಗಾವತಿಯ ಮಲ್ಲಿಕಾರ್ಜುನ್ ಹಾಗೂ ಇತರ ಎಲ್ಲ ಆರೋಗ್ಯ ಕಾರ್ಯಕರ್ತರು ಕೆಲಸ ಮಾಡಿ ತೋರಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಗಂಗಾವತಿಗೆ ಹೆಮ್ಮೆ ಏನಪ್ಪಾ ಅಂದರೆ, ಕ್ಷಯರೋಗ ನಿಯಂತ್ರಣ ಕಾರ್ಯದಲ್ಲಿ ರಾಜ್ಯ ಸರ್ಕಾರ ಕೆಲವರನ್ನು ಗುರುತಿಸಿ ಅವಾರ್ಡ್ ಕೊಡುತ್ತೆ. ಅದರಲ್ಲಿ ನಮ್ಮ ಗಂಗಾವತಿ ಸರ್ಕಾರಿ ಆಸ್ಪತ್ರೆಯ ಕ್ಷಯರೋಗ ವಿಭಾಗದ ಮಲ್ಲಿಕಾರ್ಜುನ್ ಅವರು ಆಯ್ಕೆಯಾಗಿದ್ದಾರೆ. ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ. ಕ್ಷಯರೋಗವನ್ನು ನಿಯಂತ್ರಣ ಮಾಡೋದು ಹೇಗೆ, ಅವೇರ್ನೆಸ್ ಹೇಗೆ ಮೂಡಿಸಬೇಕು ಜನರಲ್ಲಿ, ಯಾವ ಕಾರಣಕ್ಕೆ ಬರುತ್ತೆ, ನಿರಂತರ ಚಿಕಿತ್ಸೆ ಮೂಲಕ ಅದನ್ನು ಹೇಗೆ ಗುಣಪಡಿಸಬಹುದು ಅಂತಕ್ಕಂಥ ಕಾರ್ಯವನ್ನು ನಮ್ಮ ಮಲ್ಲಿಕಾರ್ಜುನ್ ಅವರು ಮಾಡಿ ಅವ್ರ ಟೀಮ್ ಎಲ್ಲ ಟೋಟಲಿ ಅವ್ರ ಟೀಮ್ ಡಾಕ್ಟರ್ ಮಹೇಶ್ ಸಾರಥ್ಯದಲ್ಲಿ ಇಲ್ಲಿ ಸ್ಥಳೀಯ ಈಶ್ವರ ಸೌಡಿ ಇತರ ಎಲ್ಲ ವೈದ್ಯರ ಮತ್ತು ಅವರ ತಂಡ ಮಾಡಿದೆ. ನಮಗೆಲ್ಲ ಖುಷಿಯಾಗುತ್ತೆ. ಆರೋಗ್ಯ ವಿಷಯದಲ್ಲಿ ಗಂಗಾವತಿ ಅವೇರ್ನೆಸ್ ಮೂಡ್ತಾ ಇದೆ ಅಂತಕ್ಕಂಥ ವಿಷಯದಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ ಕಾರಣ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕ್ಷಯರೋಗ ವಿಭಾಗದ ಎಲ್ಲ ಸಿಬ್ಬಂದಿ ವರ್ಗ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಅವಾರ್ಡ್ ಆಗಿದೆ. ನಮ್ಮೆಲ್ಲ ಸ್ನೇಹಿತರ ಪರವಾಗಿ, ಸಂಘ ಸಂಸ್ಥೆಗಳ ಪರವಾಗಿ, ಪತ್ರಕರ್ತರ ಪರವಾಗಿ ನಮ್ಮ ಮಲ್ಲಿಕಾರ್ಜುನ್ ಅವ್ರನ್ನ ಇವತ್ತು ನಾವು ಸನ್ಮಾನ ಮಾಡಿದ್ದೀವಿ. ಅವರ ಕೆಲಸ ಇನ್ನೂ ನಡೀಲಿ. ಇವರು ಅತ್ಯಂತ ಕಡಿಮೆಯ ಒಂದು ವೇತನದಲ್ಲೂ ಸಹ ಜನರಿಗೆ ಸೂಕ್ತವಾದ ಸೇವೆ ನೀಡಿ ಕ್ಷಯರೋಗ ನಿಯಂತ್ರಣ ಮಾಡುವಲ್ಲಿ ಅವರು ತಮ್ಮ ಅಳಿವು ಸೇವೆ ಮಾಡ್ತಾ ಇದ್ದಾರೆ. ಆ ಟೀಮ್, ಇಡೀ ಟೀಮು ಅವರೆಲ್ಲರಿಗೂ ಅಭಿನಂದನೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಈ ಕ್ಷಯರೋಗ ನಿಯಂತ್ರಣಕ್ಕಾಗಿ ಅವಿರತ ಸೇವೆ ಮಾಡ್ತಿರುವ ನಮ್ಮ ಮಲ್ಲಿಕಾರ್ಜುನ್ ಅವರ ಕಾರ್ಯ ನಿಜವಾಗ್ಲೂ ಬಹಳ ಪ್ರಶಂಸನೀಯ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ ಕಳೆದ 2 ವರ್ಷಗಳ ಹಿಂದೆ ಇವತ್ತು ರಾಜ್ಯ ರಾಷ್ಟ್ರ ಪ್ರಶಸ್ತಿಯನ್ನು ತಗೊಂಡಿದ್ದು ನಾವು ಇಲ್ಲೇ ಗಮನಿಸಿದ್ದೇವೆ. ಆದರೆ ಇವತ್ತು ಒಬ್ಬ ನೌಕರದಾರರಿಗೆ ಈ ಒಂದು ಅವಾರ್ಡನ್ನು ಕೊಟ್ಟಿದ್ದು ನಿಜವಾಗಲೂ ಒಂದು ಪ್ರಶಂಸನೀಯ. ಏಕೆಂದರೆ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳು ಅಂದ್ಬಿಟ್ರೆ ಕೆಲವರು ಏನು ಮಾಡ್ತಾರೆ, ಬಹಳ ತುಚ್ಛವಾಗಿ ನೋಡ್ತಾ ಇರೋದನ್ನು ನಾವು ಕಾಣುತ್ತೇವೆ. ಅವರು ಮಾಡಿದಂತಹ ಕೆಲಸ ಹೇಗಿದೆ ಅಂದರೆ, ಅವರು ಎಲ್ಲರೂ ಇವತ್ತು ಕ್ಷಯರೋಗ ಅಂತೇಳಿ ಹೆಸರು ಕೇಳಿದ್ರೇ ಕೆಲವರು ಬಹಳ ಹಿಂದೆ ಸರಿಯುವಂತಹ ಪರಿಸ್ಥಿತಿ ಇದೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಮಲ್ಲಿಕಾರ್ಜುನ ಜೊತೆ ಎಲ್ಲರೂ, ನಮ್ಮ ಮಹೇಶ್ ಜೊತೆ ಎಲ್ಲರೂ ಕೂಡಿ ಇವತ್ತು ಈ ಒಂದು ಕಾರ್ಯ ಮಾಡಿದ್ದಾರೆ. ಇದನ್ನು ಗುರುತಿಸಿ ನಮ್ಗೆ ಅವಾರ್ಡ್ ಕೊಟ್ಟಿರೋದು ನಿಜವಾಗ್ಲೂ ಪ್ರಶಂಸನೀಯ. ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ.